ಹಲೋ. ಇದೇ 2017ರಲ್ಲಿ ಕೇಸ್ ಆಗಿತ್ತು. ಅವಾಗ SP ಇದ್ದಿದ್ದು ಅಣ್ಣಾಮಲೈ, ಓಕೆ. ಅವರು ಈಗ ಹೋಗಿ BJP ರಾಜ್ಯಾಧ್ಯಕ್ಷರು ಆಗಿದ್ದಾರೆ ತಮಿಳುನಾಡಲ್ಲಿ. ಆಯ್ತಾ, ಆ ಸಂದರ್ಭದಲ್ಲಿ ಏನಾಯ್ತು, ದತ್ತ ಜಯಂತಿ ನಡೀತಿರ್ಬೇಕಾದ್ರೆ ಯಾರೋ ಒಂದ್ 4 ಜನ ಅಲ್ಲಿ ಅಲ್ಲೇನು ಪ್ರವೇಶ ಇಲ್ಲ, ಅದ್ರೊಳಗಡೆ ಗೋರಿಗಳಿದಾವೆ, ಅಲ್ಲಿಗೆ ಹೋಗಿ ಭಗವದ್ಧ್ವಜವನ್ನ ನೆಟ್ರು. ಆ ಸಂದರ್ಭದಲ್ಲಿ ಸುಮಾರು ಸುಮೋಟ ಕೇಸನ್ನ ದಾಖಲು ಮಾಡ್ಕೊಂಡ್ರು ಪೊಲೀಸ್ ಇಲಾಖೆಯವರು. ಓಕೆ. ಸುಮಾರು 14 ಜನರ ಮೇಲೆ ಸುಮೋಟ ಕೇಸನ್ನ ದಾಖಲು ಮಾಡಿ ನನ್ನನ್ನು ಸೇರಿದಂತೆ ಸುಮಾರು 9 ಜನರನ್ನ ಅರೆಸ್ಟ್ ಮಾಡಿ ಇದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಜೈಲಿ ಕೂಡ ಕೊಟ್ರು. ಆ ಸಂದರ್ಭದಲ್ಲಿ ನಾವು ಬೇಲ್ ತಗೊಂಡು, ಆವಾಗ ಯಾವುದೇ BJP ನಾಯಕರು ಅಲ್ಲಿಗೆ ಬರಲಿಲ್ಲ. ಕೇವಲ ಇವರು ಭಾಷಣ ಮಾಡೋದಕ್ಕೆ ಅಷ್ಟೇ ಇದೆ, ಇವರು ಕಾರ್ಯಕರ್ತರು ಬರಲಿಲ್ಲ. ಈಗ ಕೇಸನ್ನ ವಾಪಸ್ ತಗೊಂಡು, ನಾವು ಸರ್ಕಾರ ಇದ್ದಾಗ ವಾಪಸ್ ತಗೊಂಡು ಅಂತ ಅನೇಕ ಜನ BJP ನಾಯಕರು ಎಲ್ಲ ಕಡೆ ಹೇಳ್ಕೊಂಡ್ ತಿರುಗ್ತಾ ಇದಾರೆ. ಈಗ CT ರವಿ ಅವ್ರು ಇರ್ಬೋದು, TRಾಜು ಅವ್ರ ಸ್ಟೇಟ್ಮೆಂಟ್ ಎಲ್ಲ ನೋಡ್ತಾ ಇದ್ದೆ. ಅದನ್ನ ಈಗ ಅದನ್ನ ವಾಪಸ್ ತಾಂಡಿಲ್ಲ ಅಂತ ಹೇಳ್ತಿದಾರೆ. ನಾನು ಈಗ ಪೊಲೀಸ್ ಇಲಾಖೆಗೆ ಕೇಳಿದಾಗ ಅದು ವಾಪಸ್ ತಾಂಡಿಲ್ಲ, ಇದು ಈಗ ನಾವು ಚಾರ್ಜ್ ಶೀಟ್ ಅನ್ನು ಸಲ್ಕೆ ಮಾಡಿರ್ಲಿಲ್ಲ, ಈಗ ಸಲ್ಕೆ ಮಾಡಿದ್ವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ಸರ್ಕಾರ ಯಾವ್ದೇ ಕಾರಣಕ್ಕೂ ಏನ್ ರೀಓಪನ್ ಮಾಡಿಲ್ಲ. BJP ಅವ್ರದೇ ಫಾಲ್ಟ್ ಇದೆ, ಅವರು ಸುಮ್ನೆ ಎಲ್ರು ದಿಕ್ಕು ತಪ್ಪಿಸ್ತಾ ಇದಾರೆ. ನೀವು ಆ ಟೈಮಲ್ಲಿ BJP ಲಿ ಇದ್ದೆ? ನಾನು ಆ ಟೈಮಲ್ಲಿ BJP ಲಿ ಇದ್ದೆ. ಓಕೆ ಓಕೆ ಓಕೆ. ಅಂದ್ರೆ ಈಗ ನಿಮಗೆ ಸಂಬಂಧ ಬಂದಿದೆ? ಹಾ, ಖಂಡಿತ ನನ್ಗೂ ಬಂದಿದೆ. ಆ ಕೇಸ್ ಆಗಿ ಸುಮಾರು ಒಂದು ವರ್ಷದ ನಂತರ ನಾನು, ಅವಾಗ BJP ಯುವಮೋರ್ಚಾ ಅಧ್ಯಕ್ಷ ಇದೆ, ಅದಾದ್ಮೇಲೆ 1 ವರ್ಷದ ನಂತರ ನಾನು BJP ಪ್ರಾಥಮಿಕ ಸದಸ್ಯ ರಾಜೀನಾಮೆ ಕೊಟ್ಟು ನಾನು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗ್ತೇನೆ. ಓಕೆ ಓಕೆ ಓಕೆ. ಅಂದ್ರೆ ಇಲ್ಲಿ BJP ಈಗ ಆ ಟೈಮಲ್ಲಿ ಕೇಸ್ ನ ವಾಪಸ್ ತಗೊಂಡಿರ್ಲಿಲ್ಲ, ಸುಮ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. BJP ಅವರು ಸುಮ್ನೆ ಕಾರ್ಯಕರ್ತರು ಕಣ್ಣರ್ಸ ನಾಟಕ ಆಡ್ತಿದ್ದಾರೆ. ಆಮೇಲೆ ಈಗ ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಂಬಿಸೋದಕ್ಕೋಸ್ಕರ ಇಂಥವನ್ನೆಲ್ಲ ಬಳಸ್ಕೊಳ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಅಂದ್ರೆ ನಾರ್ಮಲ್ ಏನ್ ಪ್ರೊಸೀಜರ್ ಇತ್ತು ಅದು ಈಗ ನಡೀತಿದೆ ಅಂತ ನೀವ್ ಹೇಳ್ತಿದ್ದೀರಾ? ಖಂಡಿತ ಖಂಡಿತ. ಅದೇನಿದೆ, ಆ ಸಂದರ್ಭದಲ್ಲಿ ಕೇಸ್ ಆಗಿತ್ತು, ಆದ್ರೆ ಪೊಲೀಸ್ನವರು ಸುಮೋಟೋ ಕೇಸ್ ಅನ್ನು ದಾಖಲು ಮಾಡಿದ್ದು. ಅವ್ರು ಪೊಲೀಸ್ನವ್ರು ರಾಂಗ್, ಅದು ಪೊಲೀಸ್ನವ್ರದ್ದು ಅಲ್ಲಿ ತಪ್ಪು ಎದ್ ಕಾಣುತ್ತೆ. ಅಲ್ಲಿ ಸುಮಾರು 1 ಜನ ಅಲ್ಲಿಗೆ ಬರ್ದೇ ಇದ್ದಂತವ್ರ ಮೇಲೂ ಕೂಡ ಕೇಸನ್ನು ದಾಖಲು ಮಾಡಿದ್ದಾರೆ. ಅಲ್ಲಿ ದತ್ತ ಜಯಂತಿ ಯಾರೋ ಭಾಗವಹಿಸಿಲ್ಲ, ಅವ್ರ ಮೇಲೂ 1-2 ಜನ ಮೇಲೆ ಕೂಡ ಕೇಸ್ ಆಗಿದೆ. ಓಕೆ. ಈಗ ನೀವು ನಾಡಿದ್ದು ಜನವರಿ 8ಕ್ಕೆ ಕೋರ್ಟ್ಗೆ ಹಾಜರಾಗಬೇಕು, ಹಾಜರಾಗ್ತೀರಾ? ಖಂಡಿತ. ಈಗ ನ್ಯಾಯಾಲಯದ ವ್ಯವಸ್ಥೆ ಮೇಲೆ ನಮ್ಗೆ ಸಂಪೂರ್ಣವಾದ ಗೌರವ ಇದೆ. ಆ ಕಾರಣಕ್ಕೋಸ್ಕರ ನಾವು ಸೋಮವಾರ 8ನೇ ತಾರೀಕು ವಿಚಾರಣೆಗೆ ಕರೆದಿದ್ದಾರೆ, ಕೋರ್ಟ್ಗೆ ಹಾಜರಾಗ್ತೀನಿ. ಅಂದ್ರೆ ಇವ್ರು BJP ನಾಯಕರು ನಾವು ಕೋರ್ಟ್ ನ ಕೇಸ್ ನ ವಾಪಸ್ ತಗೊಂಡಿದ್ದು ಅನ್ನೋದು ಅಂತ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ತಿದ್ದೀರಾ? ಖಂಡಿತ ಖಂಡಿತ. ಇವರು ಸುಮ್ನೆ ಏನಾಗಿದೆ ಅಂದ್ರೆ, ಈಗ ಚುನಾವಣೆಯಲ್ಲಿ ಸೋತಿದ್ದಾರೆ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಅದಕ್ಕೋಸ್ಕರ ಅವರು ಸೋಲಿನ ಹತಾಶೆನ ಇನ್ನು ಅವರು ಅರಿಸ್ಕೊಳಕ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರದ ಮೇಲೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೋಸ್ಕರ, ಇದನ್ನ ಹಿಂದೂ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟೋದಕ್ಕೋಸ್ಕರ ಇವರು ಇದನ್ನ ಸುಳ್ಳನ್ನ ಜನರ ಮುಂದೆ ಸುಳ್ಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಈ ಹಿಂದೆನೂ ಕೂಡ ಪ್ರಚಾರ ಮಾಡಿದ್ರು, ಸುಳ್ಳನ್ನ ಪ್ರಚಾರ ಮಾಡ್ತಿದ್ರು, ಈಗಲೂ ಕೂಡ ಅದನ್ನೇ ಮುಂದುವರಿಸ್ತಿದ್ದಾರೆ.